हाय फ्रेंड्स नान कांचना नानिवत निम्गे मक्कळ शू हाको तोरिस्तीनि नोडि इदु ओंदु वर्षद मगुगे इदु बेकागिरो मेटीरियल रोल अन्नु सीजर मत्ते क्रोशा नीडल इप्पत्तेरडु सिंगल सेन हाकोंडु बरबेकु ओंदु एरडु मूरु नालक्कु ऐदु आरु ऐळु इदे तर इप्पत्तेरडु सिंगल सेन हाकोंडु बन्नि ओंदोंदु सल ई तर इप्पत्तेरडु चैन गू हाकोंडु बन्नि नानु नेक्स्ट लाइन तोर्स्तीनि इप्पत्तोंदु इप्पत्तेरडु ई तर टर्न माड्कोंडु ओंद चैन हाकोंडु ई फस्ट ने चैन इंदने मत्ते सिंगल क्रोशे हाकोंडबेकु ओंदु एरडु मूरु नालकु ऐदु इदे तर एंडिंग वर्कु ओट्टु इप्पत्तेरडु चैन बरबेकु इप्पत्तोंदु इप्पत्तेरडु मत्ते टर्न माड्कोंडु ओंद चैन हाकोंडु ई फस्ट ने चैन इंदने सिंगल क्रोशे हाकोंडु बरबेकु नोडि ई तर ईग नानु एरडु लाइन हाकिदिनि इन्नु ओंबत्तु लाइन हाकोंडु बन्नि इप्पत्तोंदु हत्तु हन्नोंदु हन्नोंदु आदमेले ई तर टर्न माड्कोंडु ओंद चैन हाकोंडु ईग इदु एरडु लाइन आगिदे इन्नु नीवु आरु लाइन हाकोंडु बरबेकु ಒಂಬತ್ತನೇ ಲೈನ್ ಆಗ್ತಾ ಇದೀನಿ ಈಗ 2 3 4 5 6 7 8 9 10 11 ಈಗ ನೀವು 11 ಸಿಂಗಲ್ ಚೈನ್ ಹಾಕೊಂಡು ಬರಬೇಕು 1 2 ಮೂರು ನಾಲ್ಕು ಐದು ಐದು ಆರು ಏಳು ಎಂಟು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಹಾಕ್ಕೊಂಡು ಈ ಥರ ಟರ್ನ್ ಮಾಡಿಕೊಂಡು ನೋಡಿ ಮೇಲಿನ ಚೈನ್ ಇಂದ ಒಂದು ಚೈನ್ ಹಾಕೊಂಡು ಈ ಎರಡನೇ ಚೈನ್ ಇಂದ ಹಾಕೊಂಡು ಬನ್ನಿ 1 3 4 5 6 ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಮತ್ತೆ ನೋಡಿ ಇಲ್ಲಿದೆಯಲ್ಲ ಇದಕ್ಕೆ ಈ ಕ್ರೋಷಾಗೆ ಒಂದೊಂದು ಚೈನ್ಗೂ ಒಂದೊಂದು ಸಲ ಹಾಕ್ಕೊಂಡು ಬರಬೇಕು ಆವಾಗ 22 ಆಗುತ್ತೆ ನಿಮಗೆ ನೋಡಿ ಈ ಥರ ಹಾಕ್ಕೊಂಡ್ಬರಬೇಕು 22 ಆಗುತ್ತೆ 21 22 ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಮತ್ತೆ ಫಸ್ಟ್ನೇ ಚೈನಿಂದನೇ 1
ಎರಡು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಹತ್ತು ಹನ್ನೊಂದು ಇದೇ ಥರ ಕಂಪ್ಲೀಟ್ ಮಾಡ್ಕೊಂಬನ್ನಿ. ಇಪ್ಪತ್ತೊಂದು ಇಪ್ಪತ್ತೆರಡು ಟರ್ನ್ ಮಾಡಿಕೊಂಡು ಒಂದು ಸೈನ್ ಹಾಕ್ಕೊಂಡು ಇದೇ ಥರ ನೀವು ಇನ್ನು ಈಗ ಎರಡು ಲೈನ್ ತೋರಿಸಿದ್ದೀನಿ ನಾನು, ಇನ್ನು ಒಂಬತ್ತು ಲೈನ್ ಹಾಕ್ಕೊಂಡು ಬರಬೇಕು. ಆಗಿದೆ ಶೂಪಾರ್ಟು. ಈ ಥರ ಫುಲ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟು ನಾನು ಯಾವ ಥರ ಹೊಲಿಯೋದು ಅಂತ ತೋರಿಸ್ತೀನಿ. ಸೂಜಿಗೆ ಉಲ್ಲನ್ನು ಹಾಕ್ಕೊಂಡು ನೋಡಿ ಈ ಪಾರ್ಟಲ್ಲಿ ಈ ಥರ ಹೊಲ್ಕೊಂಡು ಬಂದಬೇಕು. ಈ ಥರ ಹೇಳ್ಕೊಂಡು ನೋಡಿ ಈ ಲಾಸ್ಟು ಈ ಲಾಸ್ಟು ಈ ಥರ ಹೇಳ್ಕೊಂಡು ನೀಟಾಗಿ ಇದು ಫುಲ್ಲು ಟೈಟ್ ಬರಬೇಕು. ಇದು ಈ ಉಲ್ಲನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈಗ ನೆಕ್ಸ್ಟು ನೋಡಿ ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ಹೊಲ್ಕೊಂಡು ಬರಬೇಕು. ಇದೇ ಥರ ಈ ಲಾಸ್ಟ್ವರೆಗೂ ಹೊಲ್ಕೊಂಡು ಬನ್ನಿ. ಈ ಲಾಸ್ಟ್ವರೆಗೂ ಹೊಲ್ಕೊಂಬಂದಿದ್ದೀನಿ. ಈಗ ಈ ಥರ ಟರ್ನ್ ಮಾಡಿಕೊಂಡು ಈ ಕೊನೆಯನ್ನ ನೋಡಿ ಇದನ್ನು ಈ ಥರ ಹಾಕ್ಕೊಂಡು ಆ ಸೈಡ್ ಹೊಲೋದ್ವಲ್ಲ ಅದೇ ರೀತಿ ಇದನ್ನು ಹೊಲ್ಕೊಬೇಕು. ಈ ಥರ ಹೊಲ್ಕೊಂಡು ಒಂದು ನಾಟ್ ಹಾಕ್ಕೊಂಡು ನೋಡಿ ಕಟ್ ಮಾಡಿಕೊಂಡು ಇದನ್ನು ಈ ಥರ ಟರ್ನ್ ಮಾಡಿ. ಶೂ ರೆಡಿ ಇದೆ ನೋಡಿ, ಶೂ ರೆಡಿ ಇದೆ. ಈಗ ನಾನು ಈ ಫ್ಲವರ್ ಮಾಡೋದು ತೋರಿಸ್ತೀನಿ. ಈ ಫ್ಲವರ್ ಮಾಡೋದು ತೋರಿಸ್ತೀನಿ. ಇದಕ್ಕೆ ವೈಟ್ ಹುಲ್ ಅಂತ ತಗೊಂಡು ನೋಡಿ ಈ ಥರ ಮ್ಯಾಜಿಕ್ ರಿಂಗ್ ಮಾಡ್ಕೊಳ್ಳಿ. ಮಾಡಿಕೊಂಡು ಒಂದು ಸೈನು ಕ್ರೋಷ ಮೇಲೆ ಉಲ್ಲನ್ ತಗೊಂಡು ಡಬಲ್ ಕ್ರೋಷೆ ತ್ರೀ ಟೈಮ್ಸು ಹಾಕಬೇಕು. ಎರಡು ಮೂರು ಮತ್ತು ಆ ರಿಂಗ್ ಒಳಗಡೆ ಸಿಂಗಲ್ ಕ್ರೋಷೆ. ಕ್ರೋಷ ಮೇಲೆ ಉಲ್ಲನ್ ತಗೊಂಡು ಒಂದು ಎರಡು ಮೂರು ಮತ್ತು ಈ ರಿಂಗಲ್ಲಿ ಸಿಂಗಲ್ ಕ್ರೋಷೆ. ಕ್ರೋಷೆ ಮೇಲೆ ಉಲ್ಲನ್ ತಗೊಂಡು ಡಬಲ್ ಕ್ರೋಷೆ ತ್ರೀ ಟೈಮ್ಸ್ ಹಾಕಬೇಕು. ಒಂದು
ಎರಡು ಮೂರು ಸಿಂಗಲ್ ಕ್ರೋಷೆ ಇದೇ ಥರ ನೋಡಿ ಮೂರು ಪೆಟಲ್ ಇದೆ ಆ ಪೆಟಲ್ ಬರೋವರೆಗೂ ಹಾಕ್ಕೊಂಡ್ಬರ್ಬೇಕು ಕ್ರೋಷೆ ಮೇಲೆಲ್ಲನ್ನು ತಗೊಂಡು ಮೂರು ಸಲ ಡಬಲ್ ಕ್ರೋಷೆ ಹಾಕ್ಕೊಂಡ್ಬರ್ಬೇಕು ಆ ರಿಂಗ್ ಒಳಗಡೆ ಸಿಂಗಲ್ ಕ್ರೋಷೆ ಹಾಕ್ಕೊಂಡು ನೋಡಿ ಈ ಫಸ್ಟ್ ಪೆಟಲಲ್ಲಿ ಒಂದು ಚೈನ್ಗೆ ಈ ಥರ ಹಾಕ್ಕೊಂಡು ಎಂಡ್ ಮಾಡಿ ಎಂಡ್ ಮಾಡಿ ಉಲ್ಲನ್ನು ಈ ಥರ ಎಳ್ಕೊಂಡು ಕಟ್ ಮಾಡಿ ಇವಾಗ ಫ್ಲವರ್ ರೆಡಿ ಇದೆ ಇದು ಯಾವ ಥರ ಹೊಲಿಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ಲವರ್ ಇದ್ರ ಮೇಲೆ ಈ ಥರ ಇಟ್ಕೊಂಡು ಈ ಸೆಂಟ್ರ್ ಪಾಯಿಂಟಲ್ಲಿ ಸೂಜಿ ಚುಚ್ಕೊಂಡು ಈ ಥರ ತಗೊಂಡು ಈ ಸಿಂಗಲ್ ಕ್ರೋಷ್ ಹಾಕಿದ್ದೀವಲ್ಲ ನಾವು ಈ ಪೆಟಲ್ ಸೆಂಟ್ರಲ್ಲಿ ಅಲ್ಲಿ ಈ ಥರ ಇಟ್ಕೊಂಡು ಮತ್ತೆ ಸೆಂಟ್ರು ಈ ಥರ ಹಾಕಿ ನೋಡಿ ಕ್ರೋಷ ಮೇಲೆ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ತಿ ಅದೇ ಹೋಲಲ್ಲಿ ಚುಚ್ಚಿ ಹಿಂದೆ ಎಳ್ಕೊಳ್ಳಿ ಎಳ್ಕೊಂಡು ಒಂದು ನಾಟ್ ಹಾಕಿ ಕಟ್ ಮಾಡಿ ಈಗ ಶೂ ರೆಡಿ ಇದೆ Thank you, friends.